ಸ್ವಾಗತ ಸ್ನೇಹಿತರೆ. ಕೆಲವೇ ಕ್ಷಣಗಳು ಅಗ್ನಿತ್ರ ಅಧಿವೇಶನವನ್ನು ಪ್ರಾರಂಭಿಸೋಣ. ಕೇವಲ ಒಂದು ನಿಮಿಷ ಮೂವತ್ತು ಕ್ಷಣಗಳು ಹದಿನೈದು ಕ್ಷಣಗಳು ಆತ್ಮೀಯ ಸ್ನೇಹಿತರೆ, ಈ ಶುಭ ಸಂಜೆ ಯೋಗದ ಕುರಿತು ಕೆಲವು ಪರಿಕಲ್ಪನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಅಪಾರವಾದ ಸಂತೋಷ ತರುತ್ತಿದೆ. ನೀವು ನೋಡಬಹುದು, ನಾನು ನೆಲದ ಮೇಲೆ ಕುಳಿತುಕೊಂಡಿದ್ದೇನೆ. ಸ್ನೇಹಿತರೆ, ನಮ್ಮ ದೇಶದ ಜನಸಂಖ್ಯೆಯ ಶೇಕಡ 72%, ಇದು ಬಹಳ ದೊಡ್ಡ ಸಂಖ್ಯೆ. ನೆಲದ ಮೇಲೆ ಕೂರಲು ಆಗುವುದಿಲ್ಲ, ನೆಲದ ಮೇಲೆ ಕುಳಿತುಕೊಳ್ಳಲು ಆಗದವರು ಕುರ್ಚಿಯ ಮೇಲೆ ಕುಳಿತು ವಿರಮಿಸಬಹುದು. ನೀವು ಕುರ್ಚಿಯ ಮೇಲೆ ಕುಳಿತರೆ ನಿಮ್ಮ ಬೆನ್ನನ್ನು ಕುರ್ಚಿಗೆ ವಿರಮಿಸಬೇಕು, ತಲೆಯನ್ನು ಕುರ್ಚಿಗೆ ವಿರಮಿಸಬಾರದು. ತಲೆಯನ್ನು ಕುರ್ಚಿಗೆ ವಿರಮಿಸಿದರೆ ನೀವು ಸಹಜವಾಗಿ ನಿದ್ರೆಗೆ ಜಾರುತ್ತೀರಿ, ಆಳವಾದ ವಿಶ್ರಾಂತಿಯ ಉತ್ತಮ ಪರಿಕಲ್ಪನೆಗಳನ್ನು ನೀವು ಕಳೆದುಕೊಳ್ಳುತ್ತೀರಿ. ಯಾರು ಕುರ್ಚಿಯ ಮೇಲೆ ಕುಳಿತು ವಿರಮಿಸಲು ಆಗುವುದಿಲ್ಲವೋ ಅವರು ಹಾಸಿಗೆಯ ಮೇಲೆಗೆ ಮಲಗಿ ವಿಶ್ರಮಿಸಬಹುದು. ನಿಮ್ಮ ಬೆನ್ನು ನೈಸರ್ಗಿಕವಾಗಿ ಹಾಸಿಗೆಯ ಮೇಲೆ ವಿಶ್ರಾಂತಿ ಪಡೆಯುತ್ತದೆ, ಕುತ್ತಿಗೆಯ ಒತ್ತಡವನ್ನು ತಡೆದುಕೊಳ್ಳಲು ಸಣ್ಣ ಮೃದುವಾದ ದಿಮ್ಮನ್ನು ನಿಮ್ಮ ತಲೆಯ ಹಿಂಭಾಗದಲ್ಲಿ ಇರಿಸಿಕೊಳ್ಳಬಹುದು. ನಿಮ್ಮ ಕಾಲುಗಳನ್ನು ವಿಶ್ರಮಿಸಲು ಮೊಣಕಾಲು ಅಥವಾ ತೊಡೆಯ ಅಡಿಯಲ್ಲಿ ಮೃದುವಾದ ದಿಂಬನ್ನು ಬಳಸಬಹುದು. ಆರಾಮವಾಗಿರುವುದು ಮತ್ತು ಆರಾಮದಾಯಕ ಸ್ಥಿತಿಯಲ್ಲಿರುವುದು ಬಹುಮುಖ್ಯ. ಮೂರು ಓಂಕಾರಗಳನ್ನು ಪಠಿಸುವ ಮೂಲಕ ಯೋಗ ನಿದ್ರಾ ಅಧಿವೇಶನವನ್ನು ಪ್ರಾರಂಭಿಸೋಣ. ಪುನರಾವರ್ತಿತ ಓಂಕಾರದ ಪಠನವನ್ನು ಉದ್ಗೀತ ಪ್ರಾಣಾಯಾಮ ಎಂದು ಕರೆಯಲಾಗುತ್ತಿದೆ. ಸ್ನೇಹಿತರೆ, ನಾನು ನೆಲದ ಮೇಲೆ ಕುಳಿತಿದ್ದೀನಿ, ಪದ್ಮಾಸನದಲ್ಲಿದ್ದೇನೆ. ಯಾರು ಕುರ್ಚಿಯಲ್ಲಿ ವಿರಮಿಸುತ್ತಾರೋ ಕುರ್ಚಿಯಲ್ಲೂ ವಿರಮಿಸಿ ಅಥವಾ ಹಾಸಿಗೆಯ ಮೇಲೆ ಮಲಗಿ
ವಿಶ್ರಮಿಸುತ್ತಾರೋ ಹಾಸಿಗೆಯ ಮೇಲೆ ಮಲಗಿ ಉಸಿರನ್ನು ಆಳವಾಗಿ ಒಳಗೆ ತೆಗೆದುಕೊಳ್ಳಿ, ಅಂದರೆ ಪೂರಕ ಮಾಡಿ ಉಸಿರನ್ನು ಆಚೆ ಹಾಕುವಾಗ, ಅಂದರೆ ರೇಚಕ ಮಾಡುವಾಗ ಓಂಕಾರವನ್ನು ಪಠಿಸುತ್ತೇವೆ. ಓಂ ಆ ಊ ಮಾ ಎಂಬ ದಿವ್ಯ ಸಂಗಮ. ಓಂಕಾರವನ್ನು ಪಠಿಸುವಾಗ ಮಾಕಾರ ಪಠನಕ್ಕೆ, ದುಂಬಿಯ ಜ್ವೇಂಕಾರಕ್ಕೆ ಹೆಚ್ಚು ಒತ್ತು ಕೊಡುತ್ತೇವೆ. ದುಂಬಿಯ ಜ್ವೇಂಕಾರ ನಾದಕ್ಕೆ ಭ್ರಮರಿ ಪ್ರಾಣಾಯಾಮ ಎಂದು ಹೆಸರು. ನಮಸ್ಕಾರ ಮುದ್ರ ಭಕ್ತಿಯ ಸಂಕೇತ. ಕಣ್ಣುಗಳನ್ನು ಮುಚ್ಚಿ ನೇರವಾಗಿ ಕುಳಿತುಕೊಳ್ಳಿ. ಮೊದಲನೆಯ ಓಂಕಾರ ದೀರ್ಘ ಪೂರಕ ಮಾಡಿ ಓ ದೀರ್ಘಪೂರಕ ಮಾಡಿ ಪತಂಜಲಿ ಮಸಿಗೆ ನಮನ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದಕೇನ ಯೋ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ ಪತಂಜಲಿಂ
ಯಾರು ಹಣ್ಣುಗಳನ್ನು ತೆರೆಯಬಾರದು? ಏನೇ ಶ್ಲೋಕದ ಮಾತುಗಳು? ಯೋಗ ವಿದ್ಯೆಯಿಂದ ಅಂತಃಕರಣದ, ವ್ಯಾಕರಣ ಶಾಸ್ತ್ರದಿಂದ ಭಾಷೆಯ, ಹಾಗೂ ಆಯುರ್ವೇದದಿಂದ ಶರೀರದ ಪ್ರದೂಷಿತ ಅಂಶಗಳನ್ನು ಪರಿಹರಿಸಿ ಈ ಮೂರು ವ್ಯಾಪ್ತಿಗಳಲ್ಲಿ ಸದೃಢವಾದ ಭವಲೋಕ ವೈದ್ಯನಾದ ಎರಡು ಹೆಸರನ್ನು ಜೋಡಿಸಿ ಭಕ್ತಿಪೂರ್ವಕವಾಗಿ ವಂದಿಸುತ್ತೇನೆ. ನಿಧಾನವಾಗಿ ಕಣ್ಣು ರೆಪ್ಪೆಗಳನ್ನು ತೆಗೆಯಿರಿ. ಯೋಗ ನಿದ್ರಾ ದೇಹ ಮನಸ್ಸಿಗೆ ದಿವ್ಯ ಔಷಧಿ ಸಂಜೀವಿನಿ. ಯೋಗ ನಿದ್ರಾ ನಮ್ಮ ದೇಶದ ಬೆಲೆ ಕಟ್ಟಲಾಗದ ದೊಡ್ಡ ಸಂಪತ್ತು ಮತ್ತು ಕೊಡುಗೆ. ಯೋಗ ನಿದ್ರಾ ಸನಾತನ ಚಿರನೂತನ. ಯೋಗ ನಿದ್ರಾ ಸನಾತನ ನಿತ್ಯ ನೂತನ. ಯೋಗ ನಿದ್ರಾ ಸನಾತನ ನವನೂತನ. ಯೋಗ ನಿದ್ರಾ ಅಭ್ಯಾಸದಲ್ಲಿ ನಾವು ದೇಹದ ಸಂಪೂರ್ಣ ನಿಶ್ಚಲತೆ ಮತ್ತು ಮನಸ್ಸಿನ ಸಂಪೂರ್ಣ ನಿಶ್ಚಲತೆಯನ್ನು ಸಾಧಿಸಲು ಪ್ರಯತ್ನಿಸುತ್ತೇವೆ. ಇಂದು ನಾವು ಅಮಾತ ವಿಶ್ರಾಂತಿ ಎಂದರೆ ನಾವು ಭುಜಗಳ ಮೇಲೆ ಮಲಗಿ ವಿಶ್ರಮಿಸುತ್ತೇವೆ. ಭುಜದ ಮೇಲೆ ಮಲಗಿ ಮಾಡಲು ನೂರಾರು ಸಾವಿರಾರು ಆಸನಗಳಿವೆ. ಅಮಾತ ವಿಶ್ರಾಂತಿಗೆ ನಾವು ಇಂದು ಶವಾಸನ, ಮೃತಾಸನ, ಶಾಂತಿ ಆಸನ, ಯೋಗ ನಿದ್ರಾಸನವನ್ನು ಅಳವಡಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಯಾವುದೇ ಆಸನ ತೋಳಿ ಅದರಲ್ಲಿ ಮೂರು ಹಂತಗಳಿವೆ. ಒಂದನೇ ಹಂತ ಆಸನವನ್ನು ಪ್ರವೇಶಿಸುವುದು, ಎರಡನೇ ಹಂತ ಆಸನದಲ್ಲಿ ಉಳಿಯುವುದು, ಕೊನೆಯ ಅಂತಿಮ ಹಂತ ಆಸನದಿಂದ ಹೊರಬರುವುದು. ಸ್ನೇಹಿತರೆ, ನಾನು ಪದ್ಮಾಸನದಲ್ಲಿ ಕುಳಿತಿದ್ದೇನೆ. ಈ ಪದ್ಮ ಆಸನದಿಂದ ಹೊರಬರುತ್ತೇನೆ. ಹೊರಬಂದು ಎರಡೂ ಕಾಲುಗಳನ್ನು ಚಾಚುತ್ತೇನೆ. ಎರಡೂ ಕೈಗಳನ್ನು ಪಕ್ಕಕ್ಕೆ ಇಡುತ್ತೇನೆ. ಈಗಾದರೂ ಇಟ್ಕೋಬಹುದು. ಇದು ದಂಡಾಸನ, ಕೋಲು ಆಸನ. ಈ ದಂಡಾಸನದ ಮೂಲಕ ಶವಾಸನವನ್ನು ಪ್ರವೇಶಿಸುತ್ತೇನೆ. ಬಲತೋಳು ಈಗಾಗಲೇ ಬಲಗಡೆ ಇದೆ. ಎಡತೋಳನ್ನು ಬಲ ತೋಳು ನೆಲದ ಮೇಲೆ ಸಂಪೂರ್ಣ ಊರುತ್ತೇನೆ. ಬಲ ಹಸ್ತ ಎಡಹಸ್ತ ಸಂಪೂರ್ಣ ನೆಲದ ಮೇಲಿದೆ. ಇದು ಪರಿವೃತ್ತ ದಂಡಾಸನ. ಪರಿವೃತ್ತ ದಂಡಾಸನದ ಮೂಲಕ ಶವಾಸನವನ್ನು ಪ್ರವೇಶಿಸುತ್ತೇನೆ. ಈಗ ಮೊಳಕೈಯನ್ನು ಚಾಚಿ ನಿಧಾನವಾಗಿ ಯಾವುದೇ ಒತ್ತಡವಿಲ್ಲದೆ ಎಡಗಡೆ ತಿರುಗಿ ನಿಧಾನವಾಗಿ ಭುಜದ ಮೇಲೆ ಮಲಗುತ್ತೇನೆ. ಶವಾಸನ ಪ್ರವೇಶಿಸಿ ಶವಾಸನದಲ್ಲಿದ್ದೇನೆ. ಎರಡೂ ಕಾಲುಗಳು ಭುಜದ ಮಟ್ಟಕ್ಕೆ, ಎರಡೂ ಹಸ್ತಗಳು
ಆಕಾಶದೆಡೆ ಉಸಿರಾಟ ದೀರ್ಘ ನಿಧಾನವಾದ ಉಸಿರಾಟ ಹೀಗೆ ಶವಾಸನದಲ್ಲಿ ಯೋಗ ನಿದ್ರಾ ಅಭ್ಯಾಸದಲ್ಲಿ ಶವಾಸನದಲ್ಲಿ ಉಳಿಯುತ್ತೇವೆ ಈಗ ಮೂರನೇ ಹಂತ ಶವಾಸನದಿಂದ ಆಚೆ ಬರುವುದು ಹೇಗೆ ಎಡಗಾಲನ್ನು ಎಡಮಂಡಿಯ ಹತ್ತಿರ ಮಡಚಿ ಎಡ ಹಸ್ತವನ್ನು ಎಡ ಮಂಡಿಯ ಮೇಲೆ ಇರಿಸಿ ಬಲ ಹಸ್ತವನ್ನು ಚಾಚಿ 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 ಬಲ ಕಿವಿಗೆ ಮುಟ್ಟಿಸಿ ಇಲ್ಲಿ ಚಾಚಿ ಈ ಚಾಚಿಕುವೆಯ ಆನಂದವನ್ನು ಪಡೆಯಿರಿ ಈಗ ಬಲ ಹಸ್ತವನ್ನು ನಿಧಾನವಾಗಿ ಬಲಗಡೆ ಹೊರಳಿಸಿ ಬಲ ಮೊಳಕೈ ಆಧಾರ ಪಡೆದು ನಿಧಾನವಾಗಿ ಯಾವುದೇ ಒತ್ತಡವಿಲ್ಲದೆ ನಿಧಾನವಾಗಿ ಬಲಗಡೆ ತಿರುಗಿ ಬಲ ತೋಳನ್ನು ಆಧಾರ ವಾರಿಸಿಕೊಂಡು ನಿಧಾನವಾಗಿ ಮೇಲಕ್ಕೆ ಬಂದು ಸುಖಾಸನದಲ್ಲಿ ಆಸೀನಾಗಿದ್ದೀವಿ ನಾವು ಶವಾಸನವನ್ನು ಪ್ರವೇಶಿಸುವುದು ಯೋಗ ನಿದ್ರಾ ಅಭ್ಯಾಸದಲ್ಲಿ ಶವಾಸನದಲ್ಲಿ ಉಳಿಯುವುದು ಮತ್ತು ಅಂತಿಮವಾಗಿ ಶವಾಸನದಿಂದ ಆಚೆ ಬರುವುದು ಕಲಿತುಕೊಂಡವಿ ಸ್ನೇಹಿತರೆ ಯೋಗ ನಿದ್ರಾ ಅಭ್ಯಾಸಕ್ಕೆ ಸಿದ್ಧರಾಗಿ ಶವಾಸನವನ್ನು ಪ್ರವೇಶಿಸಿರಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ತ್ವರಿತವಾಗಿ ದೇಹದ ಚಲನೆಯನ್ನು ಕಡಿಮೆ ಮಾಡಿ ಸಂಪೂರ್ಣ ದೇಹದ ಯಾವುದೇ ಚಲನೆ ಇರಬಾರದು ನಿಮ್ಮ ಸಂಪೂರ್ಣ ದೇಹದ ತೂಕವನ್ನು ಭೂತಾಯಿಯ ಮಡಿಲಿಗೆ ವರ್ಗಾಯಿಸಿ ಈಗ ನೀವು ಭೂತಾಯಿಯ ಮಡಿಲಿನಲ್ಲಿದ್ದೀರಿ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಸಾಮಾನ್ಯ ನೈಸರ್ಗಿಕ ಸರಳ ನಿಶ್ಶಬ್ದ ಉಸಿರಾಟದ ಕಡೆಗೆ ಗಮನ ಹರಿಸಿ ನೀವು ಕನ್ನಡಕವನ್ನು ಧರಿಸಿದ್ದರೆ ಕನ್ನಡಕವನ್ನು ತೆಗೆದು ಪಕ್ಕಕ್ಕೆ ಇರಿಸಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕಣ್ಣುಗಳನ್ನು ತೆರೆಯಬಾರದು ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ತೆರೆಯಬಾರದು ಕಣ್ಣುಗಳು ಮನಸ್ಸಿನ ಬಾಗಿಲುಗಳು ಕಣ್ಣುಗಳನ್ನು ಮುಚ್ಚಿ ಮತ್ತು ಸಹಜ ಉಸಿರಾಟವನ್ನು ಗಮನಿಸಿ ನೀವು ಮತ್ತು ನಿಮ್ಮ ಉಸಿರಾಟ ನಿಮ್ಮ ಸಾಮಾನ್ಯ
ನೈಸರ್ಗಿಕ ಸುಲಭ ಉಸಿರಾಟವನ್ನು ಗಮನಿಸಿ. ಇಡೀ ವಾರ ನೀವು ಕಷ್ಟಪಟ್ಟು ದುಡಿದಿದ್ದೀರಿ, ಇಡೀ ವಾರ ನೀವು ಕರ್ತವ್ಯಗಳ ಹಿಂದೆ ಓಡಿದ್ದೀರಿ, ಯೋಗ ನಿದ್ರೆ ನೀವು ನಿಮ್ಮ ದೇಹಕ್ಕೆ ಮನಸ್ಸಿಗೆ ಹಾಗೂ ಆತ್ಮಕ್ಕೆ ಕೊಡುವ ದಿವ್ಯ ಕೊಡುಗೆಯಾಗಿದೆ. ವಿರಾಮ ವಿರಾಮ ದೀರ್ಘ ವಿರಾಮ.
ಈಗಾ ನೀವು ಬೀಟಾ ಪ್ರಕಂಪನದ ಮನೋಸ್ಥಿತಿಯಲ್ಲಿದ್ದೀರಿ. ಬೀಟಾ ಪ್ರಕಂಪನ ಮನೋಸ್ಥಿತಿಯು ಮಂಗ ಮನಸ್ಸು, ಕೋತಿ ಮನಸ್ಸು. ಈ ಮಂಗ ಮನಸ್ಸು, ಕೋತಿ ಮನಸ್ಸು ಮರದ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಜಿಗಿಯುತ್ತದೆ. ಬೀಟಾ ಮನೋಸ್ಥಿತಿಯ ಮನಸ್ಸು ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ ಜಿಗಿಯುತ್ತದೆ. ಬೀಟಾ ಮನೋಸ್ಥಿತಿಯ ಮನಸ್ಸು ಹರಿಯುವ ನೀರಿನಂತೆ ಕೆಲವೇ ನಿಮಿಷಗಳ ಕಾಲ ನಿಮ್ಮ ಸಮಸ್ಯೆಗಳನ್ನು ಮತ್ತು ನಿಮ್ಮ ಚಿಂತನೆಗಳನ್ನು ಮರೆತು ಯೋಗ ನಿದ್ರೆಯಲ್ಲಿ ಲೀನರಾಗಿ ದೀರ್ಘವಾದ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನೀವು ನಿಮ್ಮ ದೀರ್ಘವಾದ ಉಸಿರನ್ನು ಆಚೆ ಬಿಡುತ್ತಾ ನಿಮ್ಮ ಚಿಂತನೆಗಳನ್ನು ಆಚೆ ಹಾಕಿ. ವಿರಾಮ, ವಿರಾಮ, ದೀರ್ಘ ವಿರಾಮ.
ಪ್ರಕಂಪನ ಮನೋಸ್ಥಿತಿಯಲ್ಲಿದ್ದೀರಿ. ಆಲ್ಫಾ ಪ್ರಕಂಪನ ಮನೋಸ್ಥಿತಿ ಧನಾತ್ಮಕ ಮನಸ್ಸು. ಆಲ್ಫಾ ಪ್ರಕಂಪನ ಮನೋಸ್ಥಿತಿ ಸಂತೋಷದ ಮನಸ್ಸು. ಆಲ್ಫಾ ಪ್ರಕಂಪನ ಮನೋಸ್ಥಿತಿ ಸಮತೋಲಿತ ಮನಸ್ಸು. ಆಲ್ಫಾ ಪ್ರಕಂಪನ ಮನೋಸ್ಥಿತಿಯ ಮನಸ್ಸು ನಿಧಾನವಾಗಿ ಹರಿಯುವ ನೀರಿನಂತೆ. ನಿಮ್ಮ ಮನಸ್ಸನ್ನು ದೀರ್ಘ ವಿಶ್ರಾಂತಿಗೆ ತನ್ನಿ. ಹೊರಗಿನ ಶಬ್ದಗಳ ಕಡೆ ಗಮನ ಹರಿಸಿ. ದೂರದ ಶಬ್ದಗಳ ಕಡೆ ಗಮನ ಹರಿಸಿ. ಮತ್ತು ಕೆಲವು ಕ್ಷಣಗಳ ಕಾಲ ದೂರ ಶಬ್ದಗಳ ಕಡೆಗೆ ಗಮನ ಹರಿಸಿ. ನಿಮ್ಮ ಗಮನವನ್ನು ಒಂದು ಶಬ್ದದಿಂದ ಇನ್ನೊಂದು ಶಬ್ದಕ್ಕೆ ವರ್ಗಾಯಿಸಿ. ಶಬ್ದಗಳ ಮೂಲವನ್ನು ಗುರುತಿಸಲು ಪ್ರಯತ್ನಿಸಬೇಡಿ. ನಿಮ್ಮ ಮನಸ್ಸನ್ನು ದೀರ್ಘ ವಿಶ್ರಾಂತಿಗೆ ತನ್ನಿ. ಹೊರಗಿನ ಶಬ್ದಗಳ ಕಡೆ ಗಮನ ಹರಿಸಿ. ಹತ್ತಿರದ ಶಬ್ದಗಳ ಕಡೆ ಗಮನ ಹರಿಸಿ. ಕೆಲವು ಕ್ಷಣಗಳ ಕಾಲ ಹತ್ತಿರದ ಶಬ್ದಗಳ ಕಡೆಗೆ ಗಮನ ಹರಿಸಿ. ನಿಮ್ಮ ಗಮನವನ್ನು ಈಗ
ನೀವಿರುವ ಕೊಠಡಿಗೆ ತನ್ನಿ. ಕಣ್ಣುಗಳನ್ನು ತೆರೆಯದೆ ಈ ಕೊಠಡಿಯ ನಾಲ್ಕು ಗೋಡೆಗಳನ್ನು ಗಮನಿಸಿ. ನಿಮ್ಮ ಗಮನವನ್ನು ಕೊಠಡಿಯ ಚಾವಣಿಗೆ ಹರಿಸಿ. ನಿಮ್ಮ ಗಮನವನ್ನು ಕೊಠಡಿಯ ನೆಲಕ್ಕೆ ಹರಿಸಿ. ನಿಮ್ಮ ದೇಹವು ನೆಲದ ಮೇಲೆ ವಿಶ್ರಮಿಸಿರುವುದನ್ನು ಗಮನಿಸಿ. ನಿಮ್ಮ ದೇಹವು ನೆಲದ ಮೇಲೆ ವಿಶ್ರಮಿಸಿರುವುದನ್ನು ಗಮನಿಸಿ. ನೆಲದ ಮೇಲೆ ವಿಶ್ರಮಿಸುತ್ತಿರುವ ನಿಮ್ಮ ಭೌತಿಕ ದೇಹದ ಅಸ್ತಿತ್ವದ ಕಡೆ ಗಮನ ಹರಿಸಿ. ನಿಮ್ಮ ದೇಹವು ನೆಲದ ಮೇಲೆ ಪರಿಪೂರ್ಣ ವಿಶ್ರಾಂತಿಯಲ್ಲಿದೆ. ನಿಮ್ಮ ಅರಿವು ಉಸಿರಾಟವನ್ನು ಗಮನಿಸಲಿ. ನಿಮ್ಮ ನೈಸರ್ಗಿಕ ಸುಲಭ ಉಸಿರಾಟವನ್ನು ಗಮನಿಸಿ. ನಿಮ್ಮ ಆಳವಾದ ನೈಸರ್ಗಿಕ ಸ್ವಾಭಾವಿಕ ಉಸಿರಾಟದ ಕಡೆ ಗಮನ ಹರಿಸಿ. ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಡಿ. ನನ್ನ ಮಾತನ್ನು ಕೇಳುತ್ತಾ ಇರಿ ಮತ್ತು ನೀವು ಉಸಿರಾಡುತ್ತಿದ್ದೀರಿ ಎಂದು ತಿಳಿಯಿರಿ. ಯೋಗ ನಿದ್ರಾ.
ಅಭ್ಯಾಸವು ಈಗ ಪ್ರಾರಂಭವಾಗಲಿದೆ. ನೀವೇ ಮಾನಸಿಕವಾಗಿ ಹೇಳಿ, ನಾನು ಯೋಗ ನಿದ್ರಾ ಅಭ್ಯಾಸ ಮಾಡಲಿದ್ದೇನೆ, ನಾನು ನಿದ್ದೆ ಮಾಡುವುದಿಲ್ಲ, ನಾನು ಯೋಗ ನಿದ್ರಾ ಅಭ್ಯಾಸ ಮಾಡಲಿದ್ದೇನೆ. ಯಾವುದೇ ಆಲೋಚನೆಗಳು ತಮಗೆ ಬಂದರೂ ಅದನ್ನು ಪಕ್ಕಕ್ಕೆ ಇರಿಸಿ. ನಿಮ್ಮ ನೈಸರ್ಗಿಕ ಉಸಿರಾಟದ ಕಡೆ ಗಮನ ಹರಿಸಿ. ವಿರಾಮ ವಿರಾಮ ದೀರ್ಘ ವಿರಾಮ.
ಈಗಾ ನೀವು ತೀಟಾ ಪ್ರಕಂಪನದ ಮನೋಸ್ಥಿತಿಯಲ್ಲಿದ್ದೀರಿ. ತೀಟಾ ಪ್ರಕಂಪನದ ಮನೋಸ್ಥಿತಿ ನೀವು ನಿದ್ರೆಯಿಂದ ಎದ್ದ ತಕ್ಷಣ ಇರುವ ಸ್ಥಿತಿ. ತೀಟಾ ಪ್ರಕಂಪನದ ಮನಸ್ಸು ನಿಂತ ನೀರಿನಂತೆ. ಈಗ ನಾವು ಹೆಚ್ಚು ಆಳವಾದ ದೀರ್ಘವಾದ ವಿಶ್ರಾಂತಿಗೆ ಜಾರೋಣ. ವಿರಾಮ ವಿರಾಮ ದೀರ್ಘ ವಿರಾಮ. ಈಗ
ನೀವು ಡೆಲ್ಟಾ ಪ್ರಕಂಪನದ ಮನೋಸ್ಥಿತಿಯಲ್ಲಿದ್ದೀರಿ. ದೀರ್ಘ ನಿದ್ರೆಯ ಮನಸ್ಸು ಡೆಲ್ಟಾ ಪ್ರಕಂಪನದಲ್ಲಿರುತ್ತದೆ. ಡೆಲ್ಟಾ ಪ್ರಕಂಪನದ ಮನಸ್ಸು ಮಂಜುಗಡ್ಡೆ ಇದ್ದಂತೆ. ನಿಮ್ಮ ಅರಿವನ್ನು ಈಗ ಯೋಗ ನಿದ್ರಾ ಅಭ್ಯಾಸದ ಕೊನೆಗೆ ತನ್ನಿ. ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸಿ. ನಿಮ್ಮ ನೈಸರ್ಗಿಕ ಉಸಿರಾಟದ ಕಡೆ ಗಮನ ಹರಿಸಿ. ವಿಶ್ರಾಂತಿಯ ಕಡೆ ಗಮನ ಹರಿಸಿ. ನಿಮ್ಮ ದೈಹಿಕ ಅಸ್ತಿತ್ವದ ಕಡೆ ಗಮನ ಹರಿಸಿ. ನಿಮ್ಮ ತೋಳುಗಳ ಕಡೆ ಗಮನ ಹರಿಸಿ ಮತ್ತು ಕಾಲುಗಳು ಮತ್ತು ನಿಮ್ಮ ದೇಹವು ನೆಲದ ಮೇಲೆ ವಿಶ್ರಮಿಸಿರುವುದನ್ನು ಗಮನಿಸಿ. ನಿಮ್ಮ ದೇಹ ಮತ್ತು ನೆಲ ಸ್ಪರ್ಶ ಬಿಂದುಗಳನ್ನು ಗಮನಿಸಿ. ಮಲಗಿರುವ ಕೋಣೆಯ ಜಾಗೃತಿಯನ್ನು ಅಭಿವೃದ್ಧಿಪಡಿಸಿ. ಗಮನವನ್ನು ಗೋಡೆಗಳಿಗೆ ತನ್ನಿ. ಗಮನವನ್ನು ಶಬ್ದಗಳಿಗೆ ತನ್ನಿ. ಕೋಣೆಯ ಒಳಗಿನ ಶಬ್ದಗಳು, ಮತ್ತು ಕೋಣೆಯ ಹೊರಗಿನ ಶಬ್ದಗಳು. ನಿಮ್ಮ ಅರಿವನ್ನು ಸಂಪೂರ್ಣ ಅಧಿಕೃತಗೊಳಿಸಿ. ಕೆಲವು ಕ್ಷಣಗಳು ವಿಶ್ರಾಂತಿಯಲ್ಲಿರಿ. ನಿಮ್ಮ ಕಣ್ಣುಗಳನ್ನು ತೆರೆಯಬೇಡಿ.
ದೇಹವನ್ನು ನಿಧಾನವಾಗಿ ಚಲಿಸಿ ದಯವಿಟ್ಟು ನನ್ನ ಧ್ವನಿಯನ್ನು ಕೇಳಿ ನಿಮ್ಮ ಕಣ್ಣುಗಳನ್ನು ನೀವು 5 ಕ್ಷಣಗಳ ನಂತರ ತೆಗೆಯಿರಿ 5 4 3 2 1 0 ಶವಾಸನದಿಂದ ಆಚೆ ಬನ್ನಿ ಎಡಗಾಲನ್ನು ಮಡಚಿ ಎಡಗೈ ಹಸ್ತವನ್ನು ಎಡ ತೊಡೆಯ ಮೇಲಿರಿಸಿ ಬಲ ತೋಳನ್ನು ಚಾಚಿ ನಿಧಾನವಾಗಿ ಬಲಗಡೆ ತಿರುಗಿ ನಿಧಾನವಾಗಿ ಯಾವುದೇ ಒತ್ತಡವಿಲ್ಲದೆ ಮೇಲೇಳಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಯಾರು ಕುರ್ಚಿಯ ಮೇಲೆ ವಿರಮಿಸುತ್ತಿದ್ದರೋ ಕುರ್ಚಿಯ ಮೇಲೆ ಉಳಿಯಿರಿ ಯಾರು ಹಾಸಿಗೆಯ ಮೇಲೆ ಯೋಗ ನಿದ್ರಾ ಅಭ್ಯಾಸವನ್ನು ಮಾಡುತ್ತಿದ್ದೀರೋ ಹಾಸಿಗೆಯ ಮೇಲೆ ವಿರಮಿಸಿ ಯೋಗ ನಿದ್ರಾವನ್ನು ಉದ್ಗೀತ ಪ್ರಾಣಾಯಾಮ ಪುನರಾವರ್ತಿತ ಓಂಕಾರ ಪಠಣ ಮತ್ತು ಶಾಂತಿ ಮಂತ್ರದೊಂದಿಗೆ ಯೋಗ ನಿದ್ರಾ ತರಗತಿಯನ್ನು ಕೊನೆಗೊಳಿಸೋಣ ನೇರವಾಗಿ ಕುಳಿತುಕೊಳ್ಳಿ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ನಮಸ್ಕಾರ ಮಂತ್ರ ಭಕ್ತಿಯ ಸಂಕೇತ ಪ್ರಾಂಜಲಿ ಮಂತ್ರ ಧರಿಸಿ ಮೊದಲನೇ ಓಂಕಾರ ನಿಧಾನವಾಗಿ ಪೂರಕ ಮಾಡಿ ಓ ಎರಡನೇ ಓಂಕಾರ ದೀರ್ಘ ಪೂರಕ ಮೂರನೇ ಓಂಕಾರ ದೀರ್ಘ ಪೂರಕ ಎರಡು ಹಸ್ತಗಳನ್ನು ಘರ್ಷಿಸಿ 9 ಬಾರಿ ಮಾತ್ರ ಬಟ್ಟಲಿನ ಆಕಾರಕ್ಕೆ ತಂದು ಕಣ್ಣು ರೆಪ್ಪೆಗಳನ್ನು ಮುಚ್ಚಿ ಹಸ್ತಗಳನ್ನು ಬಿಡಿಸಿ ಇನ್ನೊಮ್ಮೆ ಹಸ್ತಗಳನ್ನು ಘರ್ಷಿಸಿ 9 ಬಾರಿ ಮಾತ್ರ ಬಟ್ಟಲಿನ ಆಕಾರಕ್ಕೆ ತಂದು ಕಣ್ಣು ರೆಪ್ಪೆಗಳನ್ನು ಮುಚ್ಚಿ 5 ಕ್ಷಣಗಳು 5 4 3
ಎರಡು ಒಂದು ಸೊನ್ನೆ ಹಸ್ತಗಳನ್ನು ತೆಗೆಯಿರಿ. ನಿಧಾನವಾಗಿ ಕಣ್ಣುರೆಪ್ಪಗಳನ್ನು ಬಿಡಿಸಿ. ಶುಭರಾತ್ರಿ. ಧನ್ಯವಾದಗಳು ಸ್ನೇಹಿತರೇ.